ಹುಕ್ಕೇರಿ ನಗರದಲ್ಲಿ ಡಿಸೆಂಬರ್ 3 ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ಬೆಳಗಾವಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹುಕ್ಕೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹುಕ್ಕೇರಿ ಇವರ ಆಶ್ರಯದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಸೂಯ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡಿನ್, ಸಂಪನ್ಮೂಲ ಅಧಿಕಾರಿ SD ನಾಯಿಕ್, ಅಕ್ಷರ ದಾಸೋಹ ಯೋಜನಾಧಿಕಾರಿ JM ಕಾಮಣ್ಣವರ್, ತಾಲೂಕಾ ಅಂಗವಿಕಲರ ಶಿಕ್ಷಕ ಸಂಘದ ಅಧ್ಯಕ್ಷ ಮಹಾಂತೇಶ್ ಹಿರೇಮಠ್, ಲತೀಫ್ ಬಿಜಾಪುರೆ, SS ಖವಣಿ ಉಪಸ್ಥಿತರಿದ್ದರು. ನಂತರ ತಾಲೂಕಿನ ಕ್ರಿಯಾಶೀಲ ಮತ್ತು ಸಾಧನೆಗೈದ ವಿಕಲಚೇತನ ಶಿಕ್ಷಕರಾದ ಅರ್ಜುನ್ ವಾಡದ ಸುನೀಲ್ ಕೋತ್, ಮದಿಹಳ್ಳಿಯ ಜಯಶ್ರೀ ಮರಡಿ ಹಾಗೂ ಹರಗಾಪುರದ PF ಕುಂಡಿಕರ್ ಅವರನ್ನು ಇಲಾಖೆ ವತಿಯಿಂದ ಸತ್ಕರಿಸಿ ಅಭಿನಂದಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ BEO ಮೋಹನ್ ದಂಡಿನ್, ಇಂದು ವಿಶ್ವ ಅಂಗವಿಕಲರ ದಿನಾಚರಣೆ. ನಮ್ಮ ತಾಲೂಕಿನ ವಿವಿಧ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಅಂಗವಿಕಲ ಮಕ್ಕಳಿಗೆ ಮನರಂಜನೆ, ಗಾಯನ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಿ ವಿಜೇತರಿಗೆ ಪಾರಿತೋಷಕ ಹಾಗೂ ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಅಲ್ಲದೆ ಸರ್ಕಾರದಿಂದ ಅಂಗವಿಕಲ ಮಕ್ಕಳಿಗೆ ಸಿಗುವ ಸೌಲಭ್ಯ ಕುರಿತು ಮಾಹಿತಿ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಶಾಲಾ ಅಂಗವಿಕಲ ವಿದ್ಯಾರ್ಥಿಗಳು, CRP, BRP ಶಿಕ್ಷಕರು, ಪಾಲಕರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ವಿಶ್ವ ಅಂಗವಿಕಲ ದಿನಾಚರಣೆ ನಾವು ಆಚರಿಸಿದ್ದೇವೆ. ಇವತ್ತು ವಿಶೇಷವಾಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ ಅವ್ರಿಗಾಗಿಯೇ ವಿಶೇಷವಾಗಿ ಆಯೋಜನೆ ಮಾಡಿದಂಥ ಸಾಂಸ್ಕೃತಿಕ ಮನರಂಜನೆ ಮತ್ತು ಆ ಕ್ರೀಡಾ ಚಟುವಟಿಕೆಗಳನ್ನು ಅವ್ರಿಗೆ ಆಡಿಸಿ ಅವ್ರಿಗೆ ಪ್ರಶಸ್ತಿ ಪತ್ರಗಳನ್ನು ಮತ್ತು ಪಾರಿತೋಷಕಗಳನ್ನು ಕೊಡ್ತಕ್ಕಂಥ ಚಟುವಟಿಕೆಗಳು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಸರ್ಕಾರದಿಂದ ಅವರಿಗೆ ಸಿಗಬೇಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ದೇವೆ ಮತ್ತು ಅಂಥ ಮಕ್ಕಳನ್ನು ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ಗುರುತಿಸಬೇಕು ಮತ್ತು ಅವರಿಗೆ ಯಾವ ರೀತಿ ವಿಶೇಷ ಮಾರ್ಗದರ್ಶನ ನೀಡಬೇಕು ಎಂಬುದನ್ನು ಕೂಡ ಇವತ್ತು ನಾವು ಅವರಿಗೆ ಪರಿಚಯ ಮಾಡಿಕೊಡ್ತೇವೆ. ಅಂಥ ಮಕ್ಕಳನ್ನು ಶಾಲೆಯಲ್ಲಿ ಶಿಕ್ಷಕರು ಬಹಳ ಗೌರವಯುತವಾಗಿ ಮತ್ತು ಸಹಾನುಭೂತಿಯಿಂದ ಅವರಿಗೆ ಪರಿಶೀಲಿಸಿ ಅವರಿಗೆ ಮಾರ್ಗದರ್ಶನ ನೀಡಬೇಕು. ಅವರಿಗೆ ಈ ರೀತಿ ಉತ್ತಮವಾದಂಥ ವಾತಾವರಣ ಕಲ್ಪಿಸಿದಲ್ಲಿ ಅವರು ಆ ಅಂಗವೈಕಲ್ಯದಿಂದ ಹೊರಗೆ ಬಂದು ಇತರ ಮಕ್ಕಳಂತೆ, ಸಾಮಾನ್ಯ ಮಕ್ಕಳಂತೆ ತಾವು ಕೂಡ ಇದ್ದೇವೆ ಅನ್ನುವಂಥ ಭಾವನೆ ಅವರಲ್ಲಿ ಬರ್ತದೆ. ಅದರ ಜೊತೆಗೆ ಅವರಲ್ಲಿಂದು ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಇಲಾಖೆ ವತಿಯಿಂದ ಇವತ್ತು ಮಾಡ್ತಿದ್ದೇವೆ. ಇದ್ರ ಜೊತೆಗೆ ವರ್ಷವಿಡೀ ನಿರಂತರವಾಗಿ ಅಂಥ ಮಕ್ಕಳಿಗೆ ನಮ್ಮ BRCಯಲ್ಲಿ ಫಿಸಿಯೋಥೆರಪಿ ಮೂಲಕ ಅವರ ಅಂಗವೈಕಲ್ಯಕ್ಕೆ ಅನುಗುಣವಾಗಿ ಆ ಚಿಕಿತ್ಸೆಯನ್ನು ಕೂಡ ನಾವು ನೀಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇವತ್ತು ವಿಶ್ವದಾದ್ಯಂತ ಇಂಥ ವಿಶೇಷ ಮಕ್ಕಳಿಗೆ ವಿಶೇಷ ಚಟುವಟಿಕೆಗಳನ್ನು ಆಚರಿಸಿ ಅವರಲ್ಲಿ ಖುಷಿಯನ್ನು ತರ್ತಕ್ಕಂಥ ಕಾರ್ಯವನ್ನು ಇಲಾಖೆ ವತಿಯಿಂದ ನಾವು ಮಾಡ್ತೇವೆ.